ನಂತರ ಸರ್ಕಾರ ಪತನ ಆಗುತ್ತೆ ಅಂತಕ್ಕಂಥ ಮಾತನ್ನ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಬಹುಶಃ ನಂಬುತ್ತೆ. ಅದನ್ನು ಬಿಟ್ಟು ಇನ್ನೊಂದು ಹೇಳಲಿಕ್ಕೆ ವಿಷಯನೇ ಇಲ್ಲ ಅವ್ರ ಅಂತಕ್ಕ. ಚುನಾವಣೆ ವ್ಯವಹಾರ ಬಂತೀಗ, ಯಾವುದು ಚನ್ನಪಟ್ಟಣ ಪ್ರೆಸ್ಟೀಜಿಯಸ್ ಚುನಾವಣೆ ಆಗಿದೆ ಎಲ್ಲ ನಾಯಕರಿಗೆ. ಚುನಾವಣೆ ಸಂದರ್ಭದಲ್ಲಿ ಅದನ್ನು ಹೇಳಬೇಕಲ್ಲ, ಜನರ ಓಟ್ ಗಳಿಸ್ಲಿಕ್ಕೆ ಜನರನ್ನ ಬೇರೆ ಕಡೆ ವಿಚಾರಗಳು ತಿರುಗಿಸ್ಲಿಕ್ಕೆ ಇದನ್ನು ಒಂದ ಇದನ್ನು ಬಿಟ್ಟು ಹೇಳೋಕ್ಕೇನು ಅವ್ರು ಹೇಳಿಲ್ಲ. ಯಾವ ಸಂದರ್ಭದೊಳಗೆ ಬೀಳ್ತೈತೆ ಹೇಳಿ ನೋಡಿ, 136 ಮಂದಿ ಶಾಸಕರಿದ್ದೀವಿ, ಯಾರೊಬ್ಬರು ಅಳಿಗಾಡಿಲ್ಲ, ಯಾರು ಮುಂದೂ ಅಳಿಗಾಡೋದಿಲ್ಲ. ಗಟ್ಟಿಯಾಗಿ 5 ವರ್ಷ ನಾವು ನಮ್ಮ ಅವಧಿ ಮುಗಿಸ್ತೀವಿ, ನನ್ನ ಸರ್ಕಾರ ಅವಧಿ ಮುಗಿಸ್ತೈತಿ. ರಾಜ್ಯದ ಜನರಿಗೆ ಯಾವ ರೀತಿ 13-18 ಇಸ್ವಿಯೊಳಗೆ ಅಭಿವೃದ್ಧಿ ಮಾಡಿದರು ಅದೇ ರೀತಿಯೊಳಗೆ ಈ 5 ವರ್ಷದೊಳಗೆ ನಮ್ಮ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಮಾಡ್ತಾರೆ. ಅದನ್ನು ಬಿಟ್ಟು ಇನ್ನೊಂದು ಹೇಳಲಿಕ್ಕೆ ವಿಷಯನೇ ಇಲ್ಲ ಅವ್ರ ಅಂತಕ್ಕ. ಚುನಾವಣೆ ವ್ಯವಹಾರ ಬಂತೀಗ, ಯಾವುದು ಚನ್ನಪಟ್ಟಣ ಪ್ರೆಸ್ಟೀಜಿಯಸ್ ಚುನಾವಣೆ ಆಗಿದೆ ಎಲ್ಲ ನಾಯಕರಿಗೆ. ಚುನಾವಣೆ ಸಂದರ್ಭದೊಳಗೆ ಅದನ್ನು ಹೇಳಬೇಕಲ್ಲ, ಜನರ ಓಟ್ ಗಳಿಸ್ಲಿಕ್ಕೆ ಜನರನ್ನ ಬೇರೆ ಕಡೆ ವಿಚಾರಗಳು ತಿರುಗಿಸ್ಲಿಕ್ಕೆ ಇದನ್ನು ಒಂದ ಇದನ್ನು ಬಿಟ್ಟು ಹೇಳೋಕ್ಕೇನು ಅವ್ರು ಹೇಳಿಲ್ಲ. ಯಾವ ಸಂದರ್ಭದೊಳಗೆ ಬೀಳ್ತೈತೆ ಹೇಳಿ ನೋಡಿ, 136 ಮಂದಿ ಶಾಸಕರಿದ್ದೀವಿ, ಯಾರೊಬ್ಬರು ಅಳಿಗಾಡಿಲ್ಲ, ಯಾರು ಮುಂದೂ ಅಳಿಗಾಡೋದಿಲ್ಲ. ಗಟ್ಟಿಯಾಗಿ 5 ವರ್ಷ ನಾವು ನಮ್ಮ ಅವಧಿ ಮುಗಿಸ್ತೀವಿ, ನನ್ನ ಸರ್ಕಾರ ಅವಧಿ ಮುಗಿಸ್ತೈತಿ. ರಾಜ್ಯದ ಜನರಿಗೆ ಯಾವ ರೀತಿ 13-18 ಇಸ್ವಿಯೊಳಗೆ ಅಭಿವೃದ್ಧಿ ಮಾಡಿದರು ಅದೇ ರೀತಿಯೊಳಗೆ ಈ 5 ವರ್ಷದೊಳಗೆ ನಮ್ಮ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಮಾಡ್ತಾರೆ.